ನೋಡಿ ಚೆಸ್ಟು 36 ಇದೆ ಫುಲ್ ಭುಜ 15 ಬ್ಯಾಕ್ ಡೀಪು 11 or 12 ಇಂಚ್ಗೆ ನೆಕ್ ಬಿಡ್ತನ ಶೋಲ್ಡರ್ ಎಷ್ಟು ಇಡಬೇಕು ಅಂತ ತಿಳಿಸಿ ಮ್ಯಾಮ್ ಅಂತ ನೀವು ಕೇಳಿದ್ದೀರಾ ಯಾರು ಕೇಶವ್ ಸ್ಟಿಚ್ನವರು ಅದಕ್ಕೆ ನಾನು ಇವತ್ತು ಆನ್ಸರ್ಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ನೋಡಿ ಚೆಸ್ಟ್ ವಿಡ್ತ್ 36 ಈಗ 36ಅಲ್ಲಿ 4ನ ಒಂದು ಭಾಗ ಮಾಡ್ಕೋಬೇಕು 4 9 36 ಇಲ್ಲಿ 9 ಬಂತು 9ಕ್ಕೆ ಪ್ಲಸ್ 2 ಸೇರಿಸ್ಕೋಬೇಕು ಇದು ನೀವು ಹಿಂಗೆ 9 ಇಂಚ್ ಹಾಕೊಳ್ಳಿ ಓಕೆ ಇಲ್ಲಿಂದ ಇಲ್ಲಿಗೆ 9 ಇಂಚ್ ಪ್ಲಸ್ 2 ಈಕ್ವಲ್ಸ್ 11 ಇಂಚ್ ಹಾಕಬೇಕಾಗುತ್ತೆ 9 + 2 11 ಇಂಚ್ ಹಾಕಬೇಕಾಗುತ್ತೆ ಇದರಲ್ಲಿ ನೀವು ಲೆಂತ್ ಕೊಟ್ಟಿಲ್ಲ ಉದ್ದ ಕೊಟ್ಟಿಲ್ಲ ಭುಜ ಮಾತ್ರ ಕೊಟ್ಟಿದ್ದೀರಾ ಎಸ್ ಎಚ್ ಅದು ಫುಲ್ ಭುಜ ಎಸ್ ಎಚ್ ಎಷ್ಟು ಕೊಟ್ಟಿದ್ದೀರಾ 15 ಕೊಟ್ಟಿದ್ದೀರಾ ನೆಕ್ಸ್ಟ್ ನೆಕ್ ಡೀಪು 11 or 12 ತುಂಬ ಜಾಸ್ತಿ ಆಯಿತು 11 12 ಇವಾಗ ಲೆಂತ್ ಕೊಟ್ಟಿಲ್ಲ ನೀವು ನಾನೇ ಒಂದು ಅಂದಾಜಿಗೆ ಇಡ್ತಾ ಇದ್ದೀನಿ 14 ಇಟ್ಟಿದ್ದೀನಿ ಬ್ಯಾಕಿಗೆ 14 ಇಂಚು ಲೆಂತು ಇದು 11 ಇದೆ ಇದು 14 ಇದೆ 14ಕ್ಕೆ 1/2 ಇಂಚು ನೀವು ಬಾಟಮಿಗೆ ಇಟ್ಕೋಬೇಕು ಇದು ಬಾಟಮ್ಮು ಇದನ್ನು ಕೂಡಿಸ್ಕೋತೀವಿ ಇಲ್ಲಿಗೆ 2 ಫೋಲ್ಡ್ ಇರಬೇಕು ಬಟ್ಟೆ ಇದು ಬ್ಯಾಕಿಂದ ಆಯಿತು ಈಗ ಫ್ರಂಟಿಗೆ ಎಷ್ಟು ಇಟ್ಕೊಂತೀರಾ ಇದು 14 ಇದ್ದಾಗ ಇದು 13 ಇಡಬೇಕು 1 ಇಂಚ್ ಕಡಿಮೆ ಇಡಬೇಕು ಇದು ಫ್ರಂಟಿಂದು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇಟ್ಟು ತೆಗೆದು ಇದು ಕ್ರಾಸ್ ಮಾಡ್ತೀರಾ ಇದು ಫ್ರಂಟು ಇದು ಬ್ಯಾಕು ಇದು ಬಾಟಮಿಗೆ ಇದು ಬಾಟಮ್ಮು ಇದು ಬ್ಯಾಕು ಇದು ಫ್ರಂಟು ಇದು ಫ್ರಂಟು ಇದು ಬ್ಯಾಕ್ ಅಂದರೆ ಇಲ್ಲಿಂದ ಇಲ್ಲಿಗೆ ಫ್ರಂಟು ಇಲ್ಲಿಂದ ಇಲ್ಲಿಗೆ ಬ್ಯಾಕು ಇದು ಬ್ಯಾಕಿಂದ ಬಾಟಮಿಗೆ ಅಷ್ಟೇ ಇದೆ ಇದು ಇಲ್ಲಿಗೆ ಇದಾಗುತ್ತೆ ಇದು 13 ಇದು ಫುಲ್ಲು 14 + 1/2 ಇದು ಬ್ಯಾಕಿಗೆ ಫ್ರಂಟಿಗೆ 13 ಅಷ್ಟೇ ಪ್ಲಸ್ ಇಲ್ಲ ಇಲ್ಲಿ 13 ಇಂಚು ಇಲ್ಲಿ 14 + 1/2 ಇಟ್ಕೋಬೇಕು ಮೇಲಿಂದ ಕೆಳಗಡೆವರೆಗೂ ಓಕೆ ಇದು 11 ಇಂಚ್ ಇಟ್ಕೋಬೇಕು ಇಷ್ಟು ಇಟ್ಕೋಬೇಕು ಈಗ ನೆಕ್ಕಿಗೆ ಎಷ್ಟು ಇಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ 2.5 ಇಟ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ 2.5 ಇಟ್ಕೊಳ್ಳಿ ನೆಕ್ಸ್ಟು ಮತ್ತೆ ಇಲ್ಲಿಂದ ಇಲ್ಲಿಗೆ 2.5 ಇಟ್ಕೊಳ್ಳಿ ಟೋಟಲ್ ಇದೆಷ್ಟು 5 ಇಂಚ್ ಆಗುತ್ತೆ ಓಕೆ ಇಲ್ಲಿವರೆಗೂ 5 ಇಂಚ್ ಆಗುತ್ತೆ ಇಲ್ಲಿ ಕಟ್ಟಿಂಗಿಗೆ 2.5 ಹೋಗಲಿ ಇದು ಇಲ್ಲೂ 2.5 ಹೋಗಲಿ ಟೋಟಲ್ 5 ಇಂಚ್ ಇದೆ ಈ ಬಗಲ್ ಕೂಡ 5 ಇಂಚ್ ಇಟ್ಕೊಳ್ಳಿ ಹಿಂಗೆ ಸೇರಿಸಿ ಬ್ಯಾಕಿಗೆ 1 ಇಂಚ್ ಗುರುತು ಮಾಡಿಕೊಂಡು ಇದು ಬ್ಯಾಕ್ ನೆಕ್ಕು ಗುರುತು ಮಾಡ್ಕೊಳ್ಳಿ ಇಲ್ಲಿ 3/4 ಇಂಚ್ ಇಟ್ಕೊಂಡು ಗುರ್ತು ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ಕಟ್ ಮಾಡಬಾರ್ದು ಹಿಂಗೆ ಕ್ರಾಸಾಗಿ ಇಲ್ಲಿ ಹಾಗೆ ಇರಬೇಕು ಇದ್ರ ಹಿಂದಿನ ವಿಡಿಯೋ ನೋಡಿ ನೀವು ಸಿಂಪಲ್ ಬ್ಲೌಸ್ ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಇದು ಶೇಪು ಎಲ್ಲ ನೀಟಾಗಿ ಆ ರೀತಿ ಮಾಡ್ಕೊಳ್ಳಿ ಆಯ್ತಲ್ಲ ಇವಾಗ ಮುಂಭಾಗಕ್ಕೆ 6.5 ಇಟ್ಕೊಳ್ಳಿ ಓಕೆ ಇದು ಅಳತೆ ಪ್ರಕಾರ ಹಾಕಿ ನೀಟಾಗಿ ಬರುತ್ತೆ ಆಕಾರ ನಾನು ಅಂದಾಜಿಗೆ ಹಾಕಿದ್ದೀನಿ ಅಂದರೆ
ಅಳತೆಗಳನ್ನೆಲ್ಲ ಹೇಳಿದ್ದೀನಿ. ಇದು ಟೋಟಲಿ 6.5 ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1.5 ಇಟ್ಟಿದ್ರಲ್ಲ, ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 9.5 ಗುರುತು ಮಾಡ್ಕೊಂಡು ನೋಡಿ, ಇಲ್ಲಿ 2.5 ಇಂಚು, ಇಲ್ಲಿಗೆ 3 ಇಂಚು ಅಥವಾ 2.5 ಇದ್ದರೂ ಆಯಿತು. ಇಲ್ಲಿಗೆ 4.5-6 ತನಕ ಬರುತ್ತೆ. ಇಲ್ಲಿಗೆ 4 ಇಂಚು, ಇಲ್ಲಿಂದ ಇಲ್ಲಿಗೆ 4 ಇಂಚು, ಇದು 4 ಇಂಚ್ ಮಾಡ್ಕೊಳ್ಳಿ, ಇದು 6 ಇಂಚ್ ಮಾಡ್ಕೊಳ್ಳ್ರಿ, ಇದು 2.5 ಅಥವಾ 3, 2.5 ಸಾಕು, ಇದು 2.5 ಸಾಕು. ಇಷ್ಟನ್ನು ಈ ರೀತಿ ಇದು ಮಾಡಿ, ಇದು ನೋಡಿ. ನೆಕ್ಸ್ಟು ಬ್ಯಾಕ್ ನೆಕ್ಕು, ಇಲ್ಲಿ ನಾನು 14 ಇಟ್ಟಿದ್ದೀನಿ, ನೀವು 11 or 12 ಅಂತ ಇಟ್ಟಿದ್ದೀರಾ, 12 ಇಟ್ಟರೆ ಇಲ್ಲಿ 2 ಇಂಚ್ ಮಾತ್ರ ಉಳಿಯುತ್ತೆ, ಇಲ್ಲಿವರೆಗೂ ನೀವು ನೆಕ್ ತೆಗಿಬೇಕಾಗುತ್ತೆ. 11 ಇಂಚ್ ಇಟ್ಟರೆ 3 ಇಂಚು ಬ್ಯಾಕ್ ಉಳಿಯುತ್ತೆ. ತುಂಬ ಜಾಸ್ತಿ ಆಯಿತು, ಬಟ್ ಕೆಲವರು ಹಾಕೊಳ್ತಾರೆ, ಪರವಾಗಿಲ್ಲ. ಇದು ಬ್ಯಾಕ್ ನೆಕ್ಕು. ಇದಿಷ್ಟು ಇಳಿಸ್ತೀವಿ ಅಂತ ಇಲ್ಲಿ ಅಗಲ ಮಾಡಬಾರ್ದು, ಇಲ್ಲಿ 2.5 ಇಡಬೇಕು, ಇಲ್ಲಿಂದ ಇಲ್ಲಿಗೆ 2.5 ಇಡಬೇಕು. ಓಕೆ, ನಿಮ್ಮ ಡೌಟು ಕ್ಲಿಯರ್ ಆಗಿದ್ದರೆ ನೋಡಿ, ಇಲ್ಲಿ 2 ಫೋಲ್ಡ್ ಬರಬೇಕು, 4 ಮಡ್ಕೆವೆ ನೋಡಿ. ಇಲ್ಲಿಂದ ಇಲ್ಲಿಗೆ ಮುಂಭಾಗ, ಇಲ್ಲಿಂದ ಇಲ್ಲಿಗೆ ಹಿಂಭಾಗ, ಹಿಂಭಾಗಕ್ಕೆ ಬಾಟಮ್. ಆಮೇಲೆ ನೆಕ್ಸ್ಟು ಕ್ರಾಸ್ ಬೆಲ್ಟು, ಕ್ರಾಸ್ ಬೆಲ್ಟ್ ಇಷ್ಟು ಮಾಡಿಕೊಡ್ರಿ. ಇದು 6 ಪೀಸ್ ಇರಬೇಕು, ಗೊತ್ತಾಯ್ತಾ, ಇದು 6 ಪೀಸ್ ಇರಬೇಕು. ನೆಕ್ಸ್ಟು ಇಲ್ಲಿಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ, ಇಲ್ಲಿ ನೀವು ಇದಿಡಿಯೋದ್ರಿಂದ ಇಷ್ಟುದ್ದನೇ ಬರುತ್ತೆ, ಕಡಿಮೆ ಬರುತ್ತೆ. ಇಲ್ಲಿ ಡಾಚ್ ಹಿಡಿತೀರ, ಇಲ್ಲಿ ಎಲ್ಲ ಕೂಳೆ ಹೋಗುತ್ತಲ್ಲ, ಹಂಗಾಗಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದು 2 ಪೀಸ್ ಇರಬೇಕು, ಒಂದು ಸ್ವಲ್ಪ ಒಂದು ಜಾಸ್ತಿ ಒಂದು ಕಡಿಮೆ ಇರಬೇಕು. ಓಕೆ, ಇದು ಒಂದು ಡಬಲು, ಒಂದು ಸಿಂಗಲ್ಲು, ಇದು ಒಂದು, ಇದು ಒಂದು, ಎರಡು ಇರಬೇಕು. ನೆಕ್ಸ್ಟು ಸ್ಲೀವು, ಸ್ಲೀವು 9.5 10ರವರೆಗೂ ವಿಡ್ತ್ ಬರುತ್ತೆ, ಉದ್ದ ಒಂದು 5-6 ಇಂಚ್ ಇಟ್ಕೊಂಡ್ರೆ ಸಾಕು. ಇದು ಬಾಟಮ್ಮು. ಓಕೆ, ಇದು 5, ಇದು 1.5, ಇದು 5 ಇಟ್ಕೊಂಡ್ರೆ ಸಾಕು. ಇದಿಷ್ಟು 5 ಇದೆಯಲ್ಲ, ಇಲ್ಲಿ 2.5 ಗುರುತು ಮಾಡಿ ಇದನ್ನು ಹಿಂಗೆ ಕ್ರಾಸ್ ಸೇರಿಸಿ, ಇಲ್ಲಿಂದ ಇಲ್ಲಿಗೆ 2 ಇಂಚು ಹಾಗೆ ಇರಲಿ ನೋಡಿ. ಇಲ್ಲಿಂದ ಇಲ್ಲಿಗೆ ಈ ಕಡೆಗೆ 1/2 ಇಂಚ್ ಮಾಡಿರಿ. ಇವೆ ಇದು ಮತ್ತು ಇದು ಮಧ್ಯ ಬಿಂದು, ಇಲ್ಲಿ 1/2 ಇಂಚು, ಇದು ಇದು ಮಧ್ಯ ಬಿಂದು, ಇದು 1/2 ಇಂಚು. ಇದು ಬ್ಯಾಕ್ ನೆಕ್ಕೆ, ಬ್ಯಾಕ್ ತೋಳಿಂದು ಆಕಾರ ಹಾಕ್ರಿ. ಇದು ಒಳಭಾಗದಲ್ಲಿ ಬರಬೇಕು, ಇದು ಈ ಥರ ರೌಂಡಿಗೆ ಹಾಕಬೇಕು ನೀಟಾಗಿ ನೋಡಿ. ಈ ರೀತಿ ಹಾಕಿ, ಇದು ಇಲ್ಲಿ ಮಡಿಕೆ ಬರಬೇಕು, ಇಲ್ಲಿ ಫೋಲ್ಡ್ ಬರಬೇಕು, ಇದು 4 ಲೇಯರ್ಸ್ ಬರಬೇಕು, ಗೊತ್ತಾಯ್ತಾ. ಇಲ್ಲಿ 2 ಫೋಲ್ಡ್ ಆದಾಗ ಇದು ಇಲ್ಲೂ 4 ಲೇಯರ್ಸ್ ಬರುತ್ತೆ. ಓಕೆ, ಇಲ್ಲೂ 4 ಲೇಯರ್ಸ್ ಬರಬೇಕು, ಇಲ್ಲೂ 4 ಲೇಯರ್ಸ್ ಬರಬೇಕು. ಇದು ಸ್ಲೀವು, ಇಲ್ಲಿ ಮತ್ತೆ ಹಿಂಗೆ ಕ್ರಾಸ್ ಮಾಡಿ, ಹಿಂಗೆ ಕ್ರಾಸ್ ಮಾಡಿ ಕಟ್ ಮಾಡಿ ಬಾಟಮಿಗೆ. ಇದು ಇಷ್ಟು, ಇಷ್ಟೋಳಾದರೆ 9.5 ಇಟ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಇದು ಫಿನಿಶ್ ಮಾಡಿಬಿಟ್ಟು ಬೇಕಾದರೆ ಕಟ್ ಮಾಡಿ ಹಾಕ್ಬೋದು ನೀವು ಜಾಸ್ತಿ ಇಟ್ಕೊಂಡರೆ. ಇಲ್ಲ ಅಂದರೆ ಇಷ್ಟಿದ್ದರೆ ಇರೋ ಬಟ್ಟೆನಲ್ಲಿ ಇಷ್ಟು ಬರೋದೇ ಕಷ್ಟ ಆಗಿರುತ್ತೆ. ಓಕೆ, ಇಷ್ಟು ಮಾಡಿ. ಇದರಲ್ಲಿ 6 ಪೀಸ್ ಬರಲಿಲ್ಲ ಅಂದರೆ 4 ಪೀಸ್ ಬರಬೇಕು, 4 ಬರಲಿಲ್ಲ ಅಂದರೆ 2 ಪೀಸ್ ಆದ್ರೆ ಮೇಲ್ಗಡೆಗೆ ಬರಬೇಕು, ಇನ್ನು ಮಿಕ್ಕಿದ ಪೀಸು ಬೇರೆ ಪೀಸ್ ಹಾಕ್ಬೋದು. ಓಕೆ, ಈಗ ನಿಮಗೆಲ್ಲ ಡೌಟ್ ಕ್ಲಿಯರ್ ಆಯಿತಾ? ಓಕೆ, ಇನ್ನೂ ಏನಾದರೂ ಡೌಟ್ ಇದ್ದರೆ ಈ ಅಳತೆದನ್ನು ಬ್ಲೌಸು ಹೊಲಿದು ನೋಡಿ ಆಮೇಲೆ ಡೌಟ್ ಇದ್ದರೆ ಕೇಳಿ, ಹೇಳ್ತೀನಿ. ಓಕೆ, ಹಾಂ ನೋಡಿ, ನೀವು ತಿಳಿಸ್ದಂತೆ 36 ಇಂಚು ಚೆಸ್ಟ್ ಬಿಡ್ತು ಮತ್ತು ಭುಜ 15 ಇಂಚು ನೆಕ್ ಡಿಪ್ಪು ಮಾತ್ರ ತಿಳಿಸಿದ್ದೀರಾ. ಇಲ್ಲಿ ಲೆಂತಿನ ಮಾಹಿತಿ ಇಲ್ಲ, ಅವರು ಎತ್ತರ ಎಷ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಏಕೆಂದರೆ ಇಷ್ಟೇ ಎದೆ ಅಳತೆಯವರು ಗಿಡ್ಡನೂ ಇರ್ಬೋದು ಅಥವಾ ಉದ್ದನೂ ಇರ್ಬೋದು, ಆವಾಗ ಈ ಉದ್ದ ವ್ಯತ್ಯಾಸ ಆಗುತ್ತೆ. ಓಕೆ, ನಾನು ಇವಾಗ 14 ಇಂಚ್ ಇಟ್ಕೊಂಡಿರೋದು, ಗಿಡ್ಡ ಅವರು ಆ ಮನುಷ್ಯರು ಗಿಡ್ಡ ಇದ್ದರೆ ಇದು ವ್ಯತ್ಯಾಸ ಆಗುತ್ತೆ.
ಉದ್ದ ನೀವು ಕೊಟ್ಟಿಲ್ಲ ನಾನು ಅಂದಾಜಿನ ಮೇಲೆ ಈ ಉದ್ದ ಇದ್ದವರಿಗೆ ಇಷ್ಟು ಇರಬೇಕು ಅಂತ ಹೇಳಿದಿನಿ ಈ ಉದ್ದ ಅವರ ಗಿಡ್ಡ ಇದ್ದರೆ ಈ ಉದ್ದ ಕಡಿಮೆ ಇಟ್ಕೋಬೇಕಾಗುತ್ತೆ 13 ಮತ್ತೆ 12 ಇಟ್ಕೋಬೇಕಾಗುತ್ತೆ ಅದನ್ನ ನೀವು ಟ್ಯಾಲಿ ಮಾಡ್ಕೊಂಡು ನೋಡಿ ಅವರ ಅಳತೆ ಬ್ಲೌಸ್ ಹೆಂಗ್ ನೋಡಿ ಇಟ್ಕೋಬೇಕಾಗುತ್ತೆ ಓಕೆ ಕೆಲವರು ಶರೀರ ದಪ್ಪ ಇರುತ್ತೆ ಕೈ ತುಂಬ ಸಣ್ಣ ಇರುತ್ತೆ ಈ ತರ ಇಷ್ಟೇ ಆಗಲ ಶರೀರ ಇದ್ದವರಿಗೆ ಕೈ ಒಂದು ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಈ ರೀತಿ ಓಕೆ ನೋಡಿ ಇದೇ ಶರೀರಕ್ಕೆ ಕೈ ಕೆಲವರಿಗೆ ಸಣ್ಣ ಇರುತ್ತೆ ಇದೇ ಇಷ್ಟೇ ದಪ್ಪ ಇರ್ತಾರೆ ಕೈ ದಪ್ಪ ಇರುತ್ತೆ ಹಾಗಾಗಿ ಈ ಕಂಕ್ಲಿನ್ ಶೇಪ್ ಮತ್ತೆ ಈ ಉದ್ದ ದಪ್ಪ ಅದನ್ನೆಲ್ಲ ಅಳತೆ ನೋಡಿ ಇಟ್ಕೋಬೇಕು ಅದನ್ನ ನೀವು ಜಾಣ್ಮೆ ಮಾಡಿ ಅಳತೆ ತಗೊಂಡು ಇಟ್ಕೋಬೇಕು ಓಕೆ ಇದು ಮಾಮೂಲಿ 14 ಇಂಚ್ ಅಂತ ಇಟ್ಟಿದ್ದೀನಿ ಒಂದು ಸ್ವಲ್ಪ ಉದ್ದ ಇದ್ದವರಿಗೆ 14 ಸರಿ ಹೋಗುತ್ತೆ ಹಿಂಭಾಗ ಉದ್ದ ಅಕಸ್ಮಾತ್ ಅವರು ಇಷ್ಟೇ ದಪ್ಪ ಇದ್ದು ಗಿಟ್ಟ ಇದ್ದರೆ ಆವಾಗ ಹಿಂಭಾಗ 13 ಮಾಡ್ಕೊಂಡು ಮುಂಭಾಗ 12 ಮಾಡ್ಕೋಬೇಕಾಗುತ್ತೆ ಅದನ್ನು ಆಲ್ಟ್ರ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಓಕೆ ಇದನ್ನು ಮಾತ್ರ ಇಷ್ಟೇ ಇಡಿ ತುಂಬ ಬ್ರಾಡ್ ತುಂಬ ಬೆನ್ನು ಅಗಲ ಇರುತ್ತೆ ಎಂದವರಿಗೆ ಒಂದು ಸ್ವಲ್ಪ 2.5 2¾ ಅದಕ್ಕಿಂತ ಜಾಸ್ತಿ ಇಡೋಕ್ಕೆ ಹೋಗಬಾರ್ದು ಬ್ಯಾಕು ತುಂಬ ಅಗಲ ಆಗೋಗುತ್ತೆ 2½ ಇನ್ನೂ ತುಂಬ ಸಣ್ಣ ಇದ್ದವರಿಗೆ 2½ ಇಟ್ಟರು ಓಕೆ ಅದನ್ನು ನೀವು ಇದು ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಓಕೆ ಬೇರೆ ವ್ಯೂವರ್ಸಿಗೂ ಕೂಡ ಅಷ್ಟೇ ಇದನ್ನು ನೋಡ್ತಾ ಇರೋರಿಗೆ ನಿಮ್ಮಲ್ಲೂ ಇದೇ ಥರ ಡೌಟ್ಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ